ಅದೇ ಆಧಾರವಾಗಿ ಇಟ್ಟುಕೊಂಡು ನಮ್ಮ ಮನೆಗೆ ಬರ್ತಾಳಂದ್ರೆ
ಹೆಂಗನ್ನ ನಾವು ಸಹಿತ ಮಗಳು ಅಂತ ಭಾವಿಸಬೇಕಲ್ಲ ಬರೀ ಸೊಸಿ ಅತ್ತೆ ಮಾವನನ್ನ ತಾಯಿ ಅಂತ ನೋಡಿಕೊಂಡ್ರೆ ಆಗುವುದಿಲ್ಲ ತಾಯಿ ತಂದೆ ಅಂತ ನೋಡಿಕೊಂಡ್ರೆ ಆಗುವುದಿಲ್ಲ ಆ ಅತ್ತೆ ಮಾವನು ಕೂಡ ಆ ಸೊಸಿಯನ್ನ ಮಗಳು ಅಂತ ಭಾವಿಸಬೇಕು ಅಂದಾಗ ಆ ಮನೆ ನಂದಾದೀಪ ಆಗ್ತದೆ ಹೌದು ನೋಡಪ್ಪ ಒಂದು ಸಲ ಏನಾಗಿತ್ತು ಅಂದ್ರೆ ನಾಗರ ಪಂಚಮಿ ಮಗಳನ್ನ ಪ್ರೀತಿಯಿಂದ ಮನೆಗೆ ಕರ್ಕೊಂಡು ಬಂದ್ರು ಬಹಳ ಸಂತೋಷ ನಾಗರ ಪಂಚಮಿ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ತವರ ಮನೆಗೆ ಕರ್ಕೊಂಡು ಬರುವ ವಾಡಿಕೆ ಮಗಳನ್ನ ಪ್ರೀತಿಯಿಂದ ಕರ್ಕೊಂಡು ಬಂದಿದ್ರು ಬಹಳ ಸಂತೋಷ ಮನೆಯೊಳಗೆ ತುಂಬಿ ತುಳುಕ್ತಿತ್ತು ಸಾಯಂಕಾಲ ಊಟಕ್ಕೆ ಊಡ್ತಿದ್ರು ಆ ಮನೆಯ ಹಿರಿ ಸೊಸೆ ಊಟಕ್ಕೆ ಬಡಿಸ್ತಿದ್ಲು ಎಲ್ಲರಿಗೂ ಸಾಲಾಗಿ ಕೂತಿದ್ರು ಅತ್ತಿ ಮಾವ ಗಂಡ ಭಾವ ಮೈದಂಡ್ರು ಎಲ್ಲರೂ ಆ ಹೊಸ್ತಾಗಿ ಮನೆಗೆ ಹಬ್ಬಕ್ಕೆ ಬಂದಂತ ಮಗಳು ಸಹಿತ ಕೂತಿದ್ಲು ಆ ಹಿರಿ ಸೊಸೆ ಸಂತೋಷದಿಂದ ಊಟಕ್ಕೆ ಬಡಿಸ್ತಿರ್ಬೇಕಾದ್ರೆ ಅಕಸ್ಮಾತ್ ಕಾಲ ಹತ್ತಿ ಮುಂದಿಟ್ಟಂತ ಒಂದು ತಂಬಿಗೆ ನೀರು ಚೆಲ್ಲಿತು ಊಟದ ತಾಟಿನ ಮುಂದೆ ನೀರಿಟ್ಟಿರ್ತಾರೆ ಅಕಸ್ಮಾತ್ ಗಡಬಡಿಯೊಳಗೆ ತಂದಿಗೆ ಉಳಿತು ಕಾಲ ಹತ್ತಿ ಅತ್ತಿ ಏನನ್ಬೇಕ್ರಿ ಏನೋ ತಪ್ಪಿ ಚೆಲ್ಲಾಳ ಅಂತ ಅಂದಿದ್ರು ಮುಗಿದು ಹೋಗ್ತಿತ್ತು ಆದ್ರೆ ಅತ್ತೆ ಹಂಗಲ್ಲಿಲ್ಲ ಅತ್ತೆ ಏನಂತ ಅಂದ್ರೆ ನಮ್ಮ ಮನ್ಯಾನ ಮಂದಿಗೆ ಕಣ್ಣೇ ಇಲ್ಲ ಕಣ್ಣು ಮೆತ್ತಿನಲ್ಲದವ ಕಾಲನು ಏನು ಕಾಣಿಸೋದೇ ಇಲ್ಲ ಅಂತ ಅದೇ ಮರುದಿವಸ ಮತ್ತೆ ಸಾಯಂಕಾಲ ಪ್ರಸಾದದ ಸಮಯ ಮನೆಗೆ ಬಂದಂತ ತವರು ಮನೆಗೆ ಬಂದಂತ ಹೆಣ್ಣು ಮಗಳು ಅಂತಳ ವೈನಿರಿ ನೀವು ಕೂಡಿ ಊಟಕ್ಕೆ ಇವತ್ತು ನಾನು ಬಡಿಸ್ತೀನಿ ಅಂತ ಬಹಳ ಸಂತೋಷದಿಂದ ಎಲ್ಲರೂ ಕೂಡ್ತಾರ ಹಬ್ಬಕ್ಕೆ ಬಂದಂತ ಮಗಳು ಊಟಕ್ಕೆ ಬಡಿಸ್ತಿರ್ತಾಳ ಯಥಾವತ್ತಾಗಿ ತಂಬಿಗೆ ತುಂಬಿಟ್ಟಿರ್ತಾರ ಅಗಲಿನ ಮುಂದ ಆ ಮಗಳಿಗೂ ಸಹಿತ ಸಂತೋಷದ ಬರದೊಳಗೆ ನಾನು ತವರು ಮನೆಯೊಳಗೆ ತವರು ಮನಿ ಅಂದ್ರೇನೆ ಬಹಳ ದೊಡ್ಡದು ಹೆಣ್ಣು ಮಕ್ಕಳಿಗೆ ಆ ಸಂತೋಷದ ಬರದೊಳಗೆ ಆ ಮಗಳಿಗೂ ಸಹಿತ ಕಣ್ಣ ಅಕಸ್ಮಾತ್ ಆಗಿ ಕಾಲ ಹತ್ತಿ ತಂಬಿಗೆ ಓದದ ನೀರು ಚೆಲ್ಲುತ್ತವ ಅತ್ತಿ ಏನನ್ಬೇಕ್ರಿ ಮಗಳು ಊಟಕ್ಕೆ ನೀಡ್ಲಿಕ್ಕತ್ತಾಳ ಮೊದಲನೇ ದಿನ ಚೆಲ್ಲದಾಗ ಸೊಸೆ ಚೆಲ್ಲದಾಗ ನಮ್ಮ ಮನೆಯೊಳಗಿನ ಮಂದಿಗೆ ಕಣ್ಣ ನೆತ್ತಿ ಮೇಲದವ ಕಾಲ ಅಂತ ಕಾಣಿಸೋದಿಲ್ಲ ಅಂದಾಳ ಇವತ್ತು ಮಗಳು ಊಟಕ್ಕೆ ನೀಡುವಾಗ ಅದೇ ಪ್ರಕಾರ ಆಗ್ಯದ ಅವು ಆ ತಾಯಿ ಏನಂತಾಳ ಅಂದ್ರೆ ನಮ್ಮ ಮನೆಯನ ಮಂದಿಗೆ ಬುದ್ಧಿನೇ ಇಲ್ಲ ಎಲ್ಲ ಕಾಲ ಏರ್ತಾರ ಕೂಸ್ ಏನ್ ಮಾಡಿತ್ತದು ಅಂತ ಮಗಳಂದಾಗ ಒಂದು ಭಾವ ಸೊಸೆ ಅಂದಾಗ ಒಂದು ಭಾವ ಅಂದ್ರೆ ಯಾವ ಮನೆ ಸುಂದರವಾಗಿ ನಡೀಲಿಕ್ಕೆ ಸಾಧ್ಯ ಅದ ನಮ್ಮ ಸೃಷ್ಟಿ ನಮ್ಮ ದೃಷ್ಟಿ ಚೆನ್ನಾಗಿತ್ತು ಅಂದ್ರೆ ಸೃಷ್ಟಿ ಎಲ್ಲ ಸುಂದರವಾಗಿ ಕಾಣಿಸ್ತದೆ ನಮ್ಮ ದೃಷ್ಟಿ ಸುಂದರವಾಗಿರಬೇಕು ಅವಾಗ ಎಲ್ಲವೂ ಸುಂದರವಾಗಿ ಕಾಣಿಸ್ತದೆ ಎಲ್ಲವೂ ಸಂತೋಷಮಯವಾಗಿರ್ತದೆ ಅದಕ್ಕಾಗಿ ಮನೆಗೆ ಬಂದಂತ ಸೊಸೆಯನ್ನ ಯಾವ ಅತ್ತೆ ಮಾವರು ಮಗಳು ಅಂತ ಭಾವಿಸ್ತಾರೆ ಯಾವ ಸೊಸೆ ತಂದೆ ತಾಯಿ ಅಂತ ಅತ್ತೆ ಮಾವರನ್ನ ಭಾವಿಸ್ತಾಳ ಆ ಮನೆ ನಂದಾದೀಪವಾಗಿರ್ತದೆ ಅಲ್ಲಿ ಸಂತೋಷದ ಫನಲ ಹರಿಯುತ್ತಿರ್ತದೆ ಚುಲಿ ಕೇಳ ತಾರಾ ಮಾಡಿ ಕೊಂಡ ಬಂದನಿ
Thank you.